ಸಾ ಕಾರ್ಯಕ್ರಮ ಮಾಸ್ಟರ್ ಮೈಂಡ್ ನಾಯಕರು ಮೇ 30ರ ಒಳಗೆ ಅಂದರೆ ಹೊಸ ಸರ್ಕಾರ ಬರಲೇಬೇಕು ಅಂದರೆ 2013ರಲ್ಲಿ ಇನ್ನು ಉಳಿದಿರೋದು ಕೇವಲ 5 ತಿಂಗಳುಗಳು ಮಾತ್ರ ಅಂದರೆ 150 ದಿವಸ ಎಲ್ಲ ಪಕ್ಷಗಳು ಪೈಪೋಟಿಗಿಳಿದಿವೆ ಜನರ ಬಳಿಗೆ ಹೋಗೋದಕ್ಕೆ ಮತ್ತೆ ಅಧಿಕಾರವನ್ನು ಪಡೆಯೋದಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಆ 150 ದಿನಗಳ ಅವಧಿಯಲ್ಲಿ ಬೇರೆ ಬೇರೆ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಏನೆಲ್ಲ ಎಜೆಂಡಾ ಹಾಕ್ಕೊಂಡಿದ್ದಾರೆ ಅವರ ಮಾಸ್ಟರ್ ಮೈಂಡ್ ಏನು ಜನರ ಬಳಿ ಹೋಗಿ ಅವರಿಂದ ಓಟ್ ಪಡೆಯೋದಕ್ಕೆ ಕೇಳೋಣ ಇವತ್ತು ನಮ್ಮ ಜೊತೆ ಇರುವಂಥವರು ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್ ಕೇವಲ ಬಹಳ ಕಡಿಮೆ ದಿನಗಳಿರೋದು ಒಂದು 5 ತಿಂಗಳು ಮಾತ್ರ ಇರುವಂಥದ್ದು ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ವಿಷಯ ಚುನಾವಣಾ ವಿಷಯ ಅಂತಿರುತ್ತೆ ಜೆ ಡಿ ಎಸ್ ಯಾವ ವಿಷಯನಿಟ್ಕೊಂಡು ಈ ಬಾರಿ ಮತದಾರರ ಬಳಿ ಹೋಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ನ ಕೇಂದ್ರದ ಭ್ರಷ್ಟಾಚಾರದ ವಿಷಯವೋ ಬಿ ಜೆ ಪಿಯ ಇಲ್ಲಿಯ ದುರಾಡಳಿತದ ಭ್ರಷ್ಟಾಚಾರದ ವಿಷಯಗಳನ್ನೇ ಪ್ರಮುಖವಾಗಿ ನಾನು ಜನತೆ ಮುಂದೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಮುಂದೆ ನಮ್ಮ ಪಕ್ಷವನ್ನು ರಾಜ್ಯದ ಜನತೆ ವಿಶ್ವಾಸ ಇಟ್ಟು ಅಧಿಕಾರಕ್ಕೆ ತಂದರೆ ನಾವು ಯಾವ ರೀತಿಯಲ್ಲಿ ಏನು ಯೋಜನೆಗಳನ್ನು ತರ್ತೀವಿ ಈ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ ನಮ್ಮ ಕಾರ್ಯಕ್ರಮಗಳೇನು ಅಂತಕ್ಕಂಥದ್ದನ್ನೇ ಇವತ್ತು ಜನತೆ ಮುಂದೆ ಇಡ್ತಾ ಇದ್ದೇನೆ ಈ ವಿಷಯಗಳನ್ನು ಹಿಂದೆ ಯಾವ ರೀತಿ ನಾವು ನಡ್ಕೊಂಡಿದ್ದೇವೆ ಮುಂದೆ ಯಾವ ರೀತಿ ನಡ್ಕೋತೀವಿ ಅಂತಕ್ಕಂಥ ವಿಷಯಗಳನ್ನೇ ಆಧಾರವಾಗಿಟ್ಟು ನಾವು ಮುಂದಿನ ಚುನಾವಣೆಯಲ್ಲಿ ವೇದಿಕೆ ಸೃಷ್ಟಿ ಮಾಡ್ತಾ ಇದ್ದೇವೆ ಓಕೆ ನಿಮಗೆ ಯಾರು ಪ್ರತಿಸ್ಪರ್ಧಿ ಸರ್ ಬಿ ಜೆ ಪಿನ ಕಾಂಗ್ರೆಸ್ ಕೆ ಜೆ ಪಿನ ಇವತ್ತು ನನಗೆ ವಿರೋಧ ಇರತಕ್ಕಂಥ ಪಕ್ಷಗಳು 4 ಪಕ್ಷಗಳು ವಿರೋಧ ಇದ್ದಾವೆ ಇವತ್ತು ಕಾಂಗ್ರೆಸ್ಸೂ ಇದೆ ಬಿ ಜೆ ಪಿನೂ ಇದೆ ಕೆ ಜೆ ಪಿನೂ ಇರ್ಬೋದು ಬಿ ಎಸ್ ಆರ್ ಪಾರ್ಟಿನೂ ಇರ್ಬೋದು ಈ 4 ಪಕ್ಷದ ವಿರುದ್ಧವೇ ನಾವು ಹೋರಾಟವನ್ನು ಮಾಡ್ತೀವಿ ನಾನು ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಜನತೆಯ ಮುಂದೆ ಹೋಗಿ ಜನತೆಯ ಒಂದು ನಡುವೆ ನನ್ನ ನಿಲುವುಗಳೇನು ಮುಂದೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಹೇಗಿರ್ತವೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಈಗಾಗಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿರುಸಿನ ಪ್ರಚಾರಗಳನ್ನು ಏನು ಮಾಡಿದ್ದೇನೆ ಇವತ್ತು ಆ ಉತ್ತರ ಕರ್ನಾಟಕದ ಭಾಗದಲ್ಲೂ 55-60 ಸ್ಥಾನಗಳನ್ನು ನಮ್ಮ ಪಕ್ಷ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಓಕೆ ಕುಮಾರಸ್ವಾಮಿ ಅವರು ನೀವು ಭ್ರಮೆಯಲ್ಲಿದ್ದೀರಿ ಅಂತ ಅನಿಸುತ್ತೆ ಒಮ್ಮೊಮ್ಮೆ ಯಾಕೆಂತಂದರೆ ಹಳೆ ಮೈಸೂರು ಪ್ರಾಂತ್ಯ ತುಮಕೂರು ಆಮೇಲೆ ಕೇವಲ ಹಾಸನ ಇದನ್ನಿಟ್ಟುಕೊಂಡೇ ಏನು ಮಾಡ್ತಾರೆ ಜೆ ಡಿ ಎಸ್ನಂಥವ್ರು ಅನ್ನುವಂಥದ್ದು ನಿಮ್ಮ ತಂದೆಯವರೇ ಒಂದು ಮಾತನ್ನು ಹೇಳಿದರು ಕುಮಾರಣ್ಣ ಕುಮಾರಣ್ಣ ಅಂತೇಳಿ ಜನ ಸೇರ್ತಾರೆ ಓಟ್ ಆಗಲ್ಲ ಅನ್ನುವಂಥದ್ದು ಉತ್ತರ ಕರ್ನಾಟಕದಲ್ಲಿ ನಿಮಗೆ ಸಂಘಟನೆ ಇಲ್ಲ ಇದೆಲ್ಲ ಇಟ್ಕೊಂಡು ನೀವು ಅಧಿಕಾರಕ್ಕೆ ಬರ್ತೀರಿ ಅನ್ನುವಂಥದ್ದು ಒಂದು ಹಗಲ್ಗನಸಲ್ವಾ ಇದು ಹಗಲ್ಗನಸು ಅಲ್ಲ ಭ್ರಮೆನೂ ಅಲ್ಲ ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ ನಾನು ಹಗಲ್ಗನಸನ್ನು ಕಾಣ್ತಾ ಇಲ್ಲ ಭ್ರಮೆಯಲ್ಲೂ ಇಲ್ಲ ನಾನು ಜನತೆಯ ಮಧ್ಯದಲ್ಲಿ ಯಾವುದೇ ರೀತಿಯ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಏನೊಂದು ಭಾಗಗಳಿದ್ದಾವೆ ಆ ಭಾಗ ಈ ಭಾಗ ಅಂತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲ ಭಾಗದಲ್ಲೂ ನಾನು ಪ್ರವಾಸ ಮಾಡ್ತಾ ಇದ್ದೇನೆ ಕಳೆದ ಬಾರಿ ನನ್ನ ಮೇಲೆ ಒಂದು ಅಪಪ್ರಚಾರ ನಡೆಸಿದ್ರು ಬಿ ಜೆ ಪಿ ಪಕ್ಷದವರು ಕುಮಾರಸ್ವಾಮಿ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದಾನೆ ಬಿ ಜೆ ಪಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡದೆ ಇವತ್ತು ದ್ರೋಹ ಮಾಡಿದ್ದಾನೆ ವಿಶ್ವಾಸ ದ್ರೋಹ ಮಾಡಿದ್ದಾನೆ ನಂಬಿಕೆ ದ್ರೋಹ ಮಾಡಿದ್ದಾನೆ ಈ ಎಲ್ಲ ರೀತಿಯ ಒಂದು ಪ್ರಚಾರಗಳನ್ನು ಮಾಡಿ ಅವತ್ತು ಏನು ಜನತೆಯ ಒಂದು ಬೆಂಬಲ ಪಡೆದರು ಬಿ ಜೆ ಪಿ ನಾಯಕರುಗಳು ಆ ಸಂದರ್ಭದಲ್ಲೂ ಜನತೆ ವೈಯಕ್ತಿಕವಾಗಿ ನನ್ನ ಕಾರ್ಯಕ್ರಮಗಳಿಗೆ ಬಂದರು ಸಭೆಗಳಿಗೆ ಬಹಿರಂಗ ಸಭೆಗಳಲ್ಲಿ ಆದರೆ ಮತವಾಗಿ ಅವತ್ತು ಪರಿವರ್ತನೆ ಆಗಲಿಲ್ಲ ಅಂತಕ್ಕಂಥದ್ದೇನಿದೆ ನಿಮಗೆ ಉದಾಹರಣೆ ಉತ್ತರ ಕರ್ನಾಟಕದಲ್ಲೇ ನಿಮ್ಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು ಅನ್ಸಾರಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದರು ಗಂಗಾವತಿನಲ್ಲಿ ಅವರು ಸೋತಂಥದ್ದು ಕೇವಲ 1600 ಮತಗಳಲ್ಲಿ ಪಕ್ಕದ ಕ್ಷೇತ್ರ ಕುಸ್ತಿಗಿನಲ್ಲಿ ಇನ್ನೊಬ್ಬ ಅಭ್ಯರ್ಥಿ ಶರಣಪ್ಪನವರು ಅವರು ಸೋತಿದ್ದು 1200 ಮತಗಳಲ್ಲಿ ರಾಯಚೂರಿನ ಗ್ರಾಮೀಣ ಕ್ಷೇತ್ರ 1000 ಓಟಲ್ ಸೋತಿದ್ದಾರೆ ನಮ್ಮ ಅಭ್ಯರ್ಥಿ ಅದೇ ರೀತಿಯಲ್ಲಿ ಗೋಕಾಕ್ನಲ್ಲಿ 3000 ಓಟ್ನಲ್ಲಿ ಸೋತಿದ್ದಾರೆ ನಿಮಗೆ ಕಳೆದ ಬಾರಿ ಆ ವಚನ ಭ್ರಷ್ಟತೆ ಅಂತಕ್ಕಂಥದ್ದನ್ನೇ ಒಂದು ದೊಡ್ಡ ನನ್ನ ಅಪರಾಧ ಅಂತಕ್ಕಂಥ ರೀತಿಯಲ್ಲಿ ಬಿ ಜೆ ಪಿ ಅವರು ಬಿಂಬಿಸಿದ್ರು ಅದು ಜನತೆಯಲ್ಲೂ ಎಲ್ಲೋ ಒಂದು ಕಡೆ ಹೌದು ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಧಿಕಾರ ಕೊಡದೆ ತಪ್ಪು ಮಾಡಿದ್ರು ಅಂತಕ್ಕಂಥದ್ದು ಇಡೀ ರಾಜ್ಯದ ಉದ್ದಗಲಕ್ಕೂ ಆ ಒಂದು ಭಾವನೆ ಮೂಡಿತು ಈ ಬಾರಿ ಖಂಡಿತವಾಗಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಯಾವುದೇ ರೀಜನ್ನ ಹೆಸರಿಲ್ಲದೆ ಇವತ್ತು ಇಡೀ ರಾಜ್ಯದ 224 ಕ್ಷೇತ್ರದಲ್ಲೂ ನನ್ನನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಒಬ್ಬ ಸಚಿನ್ ತೆಂಡೂಲ್ಕರ್ ಮಾತ್ರ ಇರೋದು ಜೆ ಡಿ ಎಸ್ಗೆ ಅದು ಕುಮಾರಸ್ವಾಮಿ ಒಬ್ಬ ತೆಂಡೂಲ್ಕರಿಂದ ಇಡೀ ಮ್ಯಾಚನ್ನು ಗೆಲ್ಲಿಸೋಕ್ಕಾಗಲ್ಲ ಇಲ್ಲ ಹಲವಾರು ಸಂದರ್ಭದಲ್ಲಿ ಸಚಿನ್ ತೆಂಡೂಲ್ಕರ್ ಇರ್ಬೋದು ರಾಹುಲ್ ದ್ರಾವಿಡ್ ಇರ್ಬೋದು ಯಾಕಂದರೆ ನನಗೆ ಸ್ವಲ್ಪ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆನೂ ನಮ್ಮವರು ಅಭಿಮಾನ ಇದೆ ಕರ್ನಾಟಕದವರು ಅಂತೇಳಿ ಹಲವಾರು ಸಂದರ್ಭದಲ್ಲಿ ಏಕಾಂಗಿಯಾಗಿ ಮ್ಯಾಚ್ಗಳನ್ನು ಗೆಲ್ಲಿಸಿರ್ತಕ್ಕಂಥದ್ದಿದೆ ಉದಾಹರಣೆಗೆ ಕಪಿಲ್ ದೇವ್ ಅವರು ಜಿಂಬಾಬ್ವೆ ಮೇಲೆ ಅವತ್ತು ಏನು ವರ್ಲ್ಡ್ ಕಪ್ನ ಮೊದಲನೇ ಬಾರಿಗೆ ಇಂಡಿಯಾ ಗೆದ್ದರು
ಆ ಜಿಂಬಾಬ್ವೆ ಮೇಲೆ ಕಪಿಲ್ ದೇವ್ ಅವರು ಅಂತ ಒಂದು ಬ್ಯಾಟಿಂಗ್ನ ಮಾಡದೆ ಹೋಗಿದ್ರೆ ಅವತ್ತೇ ಮುಗಿದು ಹೋಗ್ತಾ ಇತ್ತು. ಆ ರೀತಿಯಲ್ಲಿ ಈ ಬಾರಿ ಜನತೆಯ ಗಮನ ಇರತಕ್ಕಂಥದ್ದು ಕುಮಾರಸ್ವಾಮಿಯ ಮೇಲೆ. ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಪುಟ್ಟೇಗೌಡರು ಇರ್ಬೋದು, ವಿಶ್ವನಾಥ್ ಇರ್ಬೋದು, ಅವರೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಅಂದರೆ ದೇವೇಗೌಡರು ಅಂತ ಜಿಲ್ಲೆ, ಅಲ್ಲೇ ಜೆ ಡಿ ಎಸ್ನಲ್ಲಿ ಬಿರುಕಿದೆ, ಇನ್ನೂ ಒಂದು 10 ಮಂದಿ ಬೇರೆ ಬೇರೆ ಪಕ್ಷಗಳಿಗೆ ಹೋಗುವಂಥ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು, ಕಾಂಗ್ರೆಸ್ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು, ಕೆ ಜೆ ಪಿ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ವಾ? ಪುಟ್ಟೇಗೌಡರನ್ನು ಸಾರ್ವಜನಿಕವಾಗಿ ಕಾರ್ಯಕರ್ತರ ಸಭೆಯಲ್ಲೇ ಒಂದು ವಿಷಯ ಪ್ರಕಟ ಮಾಡಿದ್ದಾರೆ. ಇದೊಂದೇ ಕೊನೆ ನನ್ನ ಚುನಾವಣೆ, ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಇದೊಂದು ಚುನಾವಣೆಗೆ ನನಗೆ ಈ ಸಲ ಅಭ್ಯರ್ಥಿ ಮಾಡಿ, 2012 ಚುನಾವಣೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಅಭ್ಯರ್ಥಿ ಆಗಲ್ಲ ಅಂತೇಳಿ ಸಾರ್ವಜನಿಕವಾಗಿ ಪುಟ್ಟೇಗೌಡರೇ ಘೋಷಣೆ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಬಾಲಕೃಷ್ಣ ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ದೇವೇಗೌಡರು ತೆಗೆದುಕೊಂಡಿರ್ತಕ್ಕಂಥದ್ದು ನಿರ್ಣಯ ಅಲ್ಲ, ರೇವಣ್ಣ ತೆಗೆದುಕೊಂಡಿರ್ತಕ್ಕಂಥದ್ದು ಅಲ್ಲ, ಅಲ್ಲಿಯ ಕಾರ್ಯಕರ್ತರುಗಳೇ ನಿರ್ಣಯ ಮಾಡ್ಕೊಂಡಿದ್ದಾರೆ. ಪುಟ್ಟೇಗೌಡರು ಶಾಸಕರಾದ ನಂತರ ಚನ್ನರಾಯಪಟ್ಟಣದ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರು ಬೆಂಗಳೂರು ಮೈಸೂರಿನಲ್ಲಿ ಅವರ ಕುಟುಂಬದ ಜೊತೆಯಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ರೀತಿ ಅಪರೂಪಕ್ಕೆ ಅವರು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಿದೆ, ಇವತ್ತು ಚುನಾವಣೆಯಲ್ಲಿ ಪುನಃ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಭಾವನೆ ಇದೆ. ಟಿಕೆಟ್ ಅವ್ರಿಗೆ ಸಿಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ಈಗ ಕೆಲವು ಕಾರಣಗಳನ್ನು ಕೊಟ್ಟು ಅವ್ರು ಹೊರಗೋಗ್ತಾ ಇರ್ಬೋದು. ಆದರೆ ಸ್ಥಳೀಯವಾಗಿ ಅಲ್ಲಿ ಜನತೆಗೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು, ವಾಸ್ತವಾಂಶ ಏನು ಜನತೆಗೆ ಗೊತ್ತಿದೆ. ಅದು ಹೊರಗಡೆ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅವ್ರು ಹೇಳ್ತಕ್ಕಂಥದ್ದೇನಿದೆ, ಕೆಲವರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತಕ್ಕಂಥ ಭಾವನೆ ಬರ್ಬೋದು. ಆದರೆ ಸ್ಥಳೀಯವಾಗಿ ಅವರೇ ಕೊಟ್ಟಿರ್ತಕ್ಕಂಥ ಮಾತು, ಮುಂದಿನ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಆಗೋದಿಲ್ಲ, ಇದು ನನ್ನ ಕೊನೆ ಚುನಾವಣೆ ಅಂತೇಳಿ ಅವರೇ ಮಾತು ಕೊಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪ್ರಕರಣ ಏನು ಪ್ರಾರಂಭ ಆಗಿದೆ, ಈ ಒಂದು ಬೆಳವಣಿಗೆ ಹಾಸನದಲ್ಲಿ, ಸಕಲೇಶಪುರದಲ್ಲಿ ಅದು ಮೀಸಲು ಕ್ಷೇತ್ರವಾಗಿದೆ, ವಿಶ್ವನಾಥ್ ಅವರು ಬೇಲೂರಿನಲ್ಲಿ ಬಾರಿ ನಿಲ್ಲಬೇಕು ಅಂತ ಆಸೆ ಇತ್ತು. ನಾನು ಕೆಲಸ ಮಾಡಿ ಅಂತಿಮವಾಗಿ ಕಾರ್ಯಕರ್ತರ ಒಂದು ಭಾವನೆ ಏನಿದೆ ಅದಕ್ಕೆ ಎಲ್ಲರೂ ತಲೆ ಬಾಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ವಿಶ್ವನಾಥ್ಗೂ ನಾನೇ ಹೇಳಿದ್ದೇನೆ. ಆದರೆ ಅವರಿಗೆ ದುಡುಕಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆ, ಅವರು ವೈಯಕ್ತಿಕವಾದಂಥ ಅವರ ಒಂದು ಸ್ಥಾನಮಾನಗಳ ಹಿನ್ನೆಲೆಯಲ್ಲಿ ಇವತ್ತು ಅವರು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ. ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳನ್ನು ನಾವು ತೆಗೆದುಕೊಳ್ಳೋದಾದರೆ ಕೆಲವು ಕಾರಣಗಳನ್ನು ಕೊಟ್ಟು ಹೋಗ್ತಕ್ಕಂಥದ್ದು ಏನಿದೆ, ಅದೇ ರೀತಿ ಇವರು ಕೆಲವು ಕಾರಣವನ್ನು ಅದು ಸತ್ಯ ಎಷ್ಟಿದೆ. ಸೊ ಜೆ ಡಿ ಎಸ್ಗೆ ತೊಂದರೆ ಆಗೋದಿಲ್ಲ ಅದರಿಂದ, ಯಾವುದೇ ಕಾರಣಕ್ಕೂ ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಪ್ರಕರಣಗಳು ನಡೆದರು, ಕೆಲವರು ಪಕ್ಷ ಬಿಟ್ಟರು, ಈ ಬಾರಿ 7ಕ್ಕೆ 7 ಸ್ಥಾನವನ್ನು ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷ ಪಡೆಯುತ್ತದೆ. ಆದರೆ ಜೆ ಡಿ ಎಸ್ಗೆ ಇರುವಂಥ ಮತ್ತೊಂದು ದೊಡ್ಡ ಆರೋಪ ಏನು ಅಂತಂದರೆ, ಎಸ್ಪೆಷಲಿ ಯಡಿಯೂರಪ್ಪನವರು ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಅಪ್ಪ ಮಕ್ಕಳ ಪಕ್ಷ ಅನ್ನುವಂಥದ್ದು. ಅದು ನಿಜ ಅಂತಲೂ ಅನಿಸುತ್ತಪ್ಪ ನನಗೆ. ರಾಷ್ಟ್ರಾಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕ ಎಚ್ ಡಿ ರೇವಣ್ಣ, ಬೇರೆ ಯಾರು ಸಿಗೋದೇ ಇಲ್ವಾ ನಿಮಗೆ? ಬೇರೆ ಯಾರು ನಾಯಕರೇ ಇಲ್ವಾ ಕುಮಾರಸ್ವಾಮಿ ಅವರು? ಇಲ್ಲಿ ಪ್ರಶ್ನೆ, ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥದ್ದು ಕಾಗ್ತಾಳೀಯ, ನಾನು ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷ ಆಗಿರತಕ್ಕಂಥದ್ದು ಕಳೆದ ಬಾರಿ ಮುಖ್ಯಮಂತ್ರಿಯಾಗಿ ನಾನು ನಿನ್ನ ಕೆಲಸ ನಿರ್ವಹಿಸಿದ್ದೇನೆ. ಅದರ ನಂತರ ಇವತ್ತು ಈ ಒಂದು ಪಕ್ಷವನ್ನು ಮುನ್ನಡೆಸಲಿಕ್ಕೆ ಕುಮಾರಸ್ವಾಮಿಗೆ ಅರ್ಹತೆ ಇದೆ ಅಂತೇಳಿ ಪಕ್ಷದ ಎಲ್ಲ ಪ್ರಮುಖ ನಾಯಕರು ಸೇರಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು. ರೇವಣ್ಣ ಅವರನ್ನು ಇವತ್ತು ಏನು ಒಂದು ವಿಧಾನಸಭೆಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಮಾಡಿದ್ದಾರೆ, ಅದು ಶಾಸಕರುಗಳು ಮಾಡಿರ್ತಕ್ಕಂಥದ್ದು, ನಾವು ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ಪ್ರಶ್ನೆ, ಇವತ್ತು ಜೆ ಡಿ ಎಸ್ ಪಕ್ಷದ ವಿಷಯ ಬಂದಾಗ ಅಪ್ಪ ಮಕ್ಕಳ ಪಕ್ಷ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ನ ಬಗ್ಗೆ ನಾವು ಉದಾಹರಣೆಯನ್ನು ಕೊಡೋದಾದರೆ ಅದು ಒಂದು ರೀತಿಯ ಅಮ್ಮ ಮಗನ ಪಕ್ಷ ಇವತ್ತಿನ ಪರಿಸ್ಥಿತಿಯಲ್ಲಿ. ಇವತ್ತು ಯಡಿಯೂರಪ್ಪನವ್ರನ್ನೇ ನಾವು ತೆಗೊಳ್ಳೋದಾದರೆ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅಪ್ಪ ಮಕ್ಕಳ ಪಕ್ಷವಾಗಿ ಇವತ್ತೇನು ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಪ್ರಶ್ನೆ ಅಪ್ಪ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಆ ಸ್ಥಾನಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯತೆ ಇದೆ, ಅದನ್ನು ನೋಡಿ ಕಾರ್ಯಕರ್ತರುಗಳು ಆ ಪಕ್ಷದ ನಾಯಕರುಗಳನ್ನು ತೀರ್ಮಾನ ಮಾಡಿರ್ತಾರೆ. ಯಾವ ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ ಬೇರೆ ನಾಯಕರಿಗೆ? ಈಗ ಈ ಪಕ್ಷದಲ್ಲಿ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಈಗ ಉದಾಹರಣೆಗೆ ಉಪನಾಯಕರಾಗಿ ಕುರುಬ ಸಮಾಜದ ಬಂಡಪ್ಪ ಕಾಶಪ್ಪನವರನ್ನು ಇವತ್ತು ನಾವಲ್ಲಿ ಶಾಸಕಾಂಗ ಪಕ್ಷದ ಉಪನಾಯಕರಾಗಿ ಏನು ಮಾಡಿದ್ದೇವೆ, ಇವತ್ತು ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ನ ಅಧ್ಯಕ್ಷರಾಗಿ ಬಸವರಾಜ ಹೊರಟ್ಟಿಯವರು ವೀರಶೈವ ಸಮಾಜದವರಿದ್ದಾರೆ, ಅವ್ರನ್ನ ಈಗ ಚೇರ್ಮನ್ ಮಾಡಿದ್ದೇವೆ. ಮುಂದಿನ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆಯ ಸಂಪೂರ್ಣ ಪ್ರಕ್ರಿಯೆಗಳನ್ನು ಎಸ್ ಹೊರಟ್ಟಿಯವರ ಒಂದು ಅಧ್ಯಕ್ಷತೆಯಲ್ಲೇ ಮಾಡ್ತಕ್ಕಂಥದ್ದಕ್ಕೆ ಸಮಯ ನಿಗದಿ ಮಾಡ್ತಾ ಇದ್ದೇವೆ ಈ ತಿಂಗಳು ಕೊನೆಯ ಹಂತದಲ್ಲಿ. ಹೀಗೆ ಹಲವಾರು ನಾಯಕರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಇಲ್ಲಿ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಆದರೆ ಒಂದು ಆ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ
ಇವತ್ತು ಒಂದು ರೀತಿಯ ನಿರಾಸಕ್ತಿ ಇರತಕ್ಕಂಥದ್ದನ್ನು ನಾನೇನು ಕಾಣ್ತಾ ಇದ್ದೇನೆ. ಇದರಲ್ಲಿ ನಾನು ಕದ್ದು ಮುಚ್ಚಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ನಾಯಕರುಗಳಿಗೆ ಎಲ್ಲ ರೀತಿ ನಾನು ಸಹಕಾರ ಕೊಡ್ತೇನೆ. ನಾನು ಮುಕ್ತವಾಗಿ ಎಲ್ರಿಗೂ ಒಂದು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಅವಕಾಶ ಏನು ಕೊಟ್ಟಿದ್ದೇನೆ ಅದನ್ನು ಉಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಆ ನಾಯಕರುಗಳ ಕರ್ತವ್ಯ. ಆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಜವಾಬ್ದಾರಿ ಕೊಡಿ ಅಂತ ಹೇಳಿ ಮನೇಲಿ ಕೂತ್ರೆ ಆ ಜವಾಬ್ದಾರಿ ಸಿಗೋದಿಲ್ಲ. ಜನತೆ ಮುಂದೆ ಹೋಗಿ ಕೆಲಸವನ್ನು ನಿರ್ವಹಿಸಿದಾಗ ಯಾರು ಬೇಕಾದರೂ ಇವತ್ತು ನಾಯಕರಾಗಿ ಉದ್ಭವ ಆಗ್ಬೋದು. ಉದಾಹರಣೆಗೆ ನಾನು ನಂದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಂದರ್ಭದಲ್ಲಿ 94ನೇ ಇಸ್ವಿನಲ್ಲಿ ನಾನು ಅವ್ರ ಮಗನಾಗಿ ಅವರು ಈ ರಾಜ್ಯದಲ್ಲಿ ಒಂದು ಹೋರಾಟ ಸುದೀರ್ಘವಾದ ಹೋರಾಟ ಏನು ಕೊಟ್ಟಿದ್ದಾರೆ. ಒಂದು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಲ್ಲಿರ್ತಕ್ಕಂಥ ಹಲವಾರು ಕಲ್ಪನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಯಾವುದೇ ಸ್ಥಾನಮಾನಗಳಿಲ್ಲದೆ ಇದ್ದರೂ ದೂರದಲ್ಲಿ ಇದ್ದು ಈ ಪಕ್ಷಕ್ಕೆ ನಾವು ಶಕ್ತಿ ತುಂಬಿದ್ದೇವೆ. ಅವತ್ತು ಯಾರೂ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಯಾವುದೇ ಸ್ಥಾನಮಾನಗಳನ್ನು ಅಪೇಕ್ಷೆ ಪಟ್ಟು ನಾನು ಹಿಂದೆ ಇದ್ದು ಕೆಲಸ ಮಾಡಲಿಲ್ಲ. ಆದರೆ ಎಲ್ಲರ ಒಂದು ಒಡನಾಟದಲ್ಲಿ ಪಕ್ಷಕ್ಕಾಗಿ ದುಡಿಯುವವರಿಗೆ ಯಾವತ್ತೂ ಕೂಡ ಸ್ಥಾನಮಾನ ಇದೆ. ಸ್ಥಾನಮಾನಗಳನ್ನು ನಾಯಕರುಗಳು ಕೊಡಬೇಕಾಗಿಲ್ಲ. ನಮ್ಮ ದುಡಿಮೆ ಅದರಲ್ಲಿ ಯಾವುದೇ ರೀತಿಯ ಒಂದು ನಿಷ್ಕಲ್ಮಶದ ಭಾವನೆಗಳನ್ನು ಇಟ್ಕೊಳ್ಳದೆ ನಿಷ್ಕಲ್ಮಶವಾಗಿ ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಟ್ಕೊಳ್ಳದೆ ನಮ್ಮ ದುಡಿಮೆಯನ್ನು ಯಾರೇ ಮಾಡಲಿ ಜನತೆಯ ವಿಶ್ವಾಸ ಗಳಿಸಿ ಜನತೆಯ ಮಧ್ಯದಲ್ಲಿ ದುಡಿಮೆ ಮಾಡಿದಾಗ ಪಕ್ಷ ಅವ್ರನ್ನ ಗುರುತಿಸೋದಿರಲಿ ಜನ ಅವ್ರನ್ನ ಗುರುತಿಸ್ತಾರೆ. ಅದರಿಂದ ನಾನು ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು ನಾಯಕರ ಹಿಂದೆ ಸುತ್ತೋದಕ್ಕಿಂತ ಹೆಚ್ಚಾಗಿ ಜನರ ಹಿಂದೆ ಸುತ್ತಿ ಜನರ ಮಧ್ಯದಲ್ಲಿ ಜೀವನ ಮಾಡಿ ಜನರ ಮಧ್ಯದ ಜೊತೆ ಹೋಗಿ ಅವ್ರ ಕಷ್ಟಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ರೆ ಜನರಿಂದ ನಾಯಕರಾಗ್ತಾರೆ. ಇವತ್ತು ನನ್ನನ್ನು ನಾಯಕನ ಮಾಡಿದ್ದು ದೇವೇಗೌಡರು ನಾಯಕನ ಮಾಡಲಿಲ್ಲ. ನಾನು ರಾಜಕಾರಣಕ್ಕೆ ಮೊದಲು ಗುರುತಿಸ್ಕೊಂಡಾಗ ನನ್ನನ್ನು ಎಳ್ಕೊಂಬಂದಾಗ ದೇವೇಗೌಡರು ಮಗ ಅಂತ ಹೇಳ್ಕೊಂಬಂದರು ಕಾರ್ಯಕರ್ತರು. ದೇವೇಗೌಡರು ಮಗ ಅಂತೇಳಿ ನಾನು ಕೆಲಸ ಮಾಡಿದೆ. ಇವತ್ತು ಜನರ ಕಷ್ಟ ಸುಖ ನೋಡದೆ ಹೋಗಿದ್ರೆ ನಾನು ನಾಯಕನಾಗ ಆಗ್ತಿರಲಿಲ್ಲ, ಹೊರಹೊಮ್ಮತಿರಲಿಲ್ಲ. BJPಯ ಭ್ರಷ್ಟಾಚಾರದ ಬಗೆಗಿನ ಹಲವಾರು ಡಾಕ್ಯುಮೆಂಟ್ಗಳನ್ನು ನೀವು ಬಿಡುಗಡೆ ಮಾಡಿದಿರಿ, ಅದಕ್ಕಿಂತ ಹೆಚ್ಚು ಏನು ಮಾಡಿದಿರಿ? ಓಕೆ, ಭ್ರಷ್ಟಾಚಾರದ ಆರೋಪ ಯಡಿಯೂರಪ್ಪನವರ ವಿರುದ್ಧ ಇರ್ಬೋದು, ಕುಮಾರಸ್ವಾಮಿ ಅವರ ವಿರುದ್ಧವೂ ಇದೆ, ಬಾಲಕೃಷ್ಣೇಗೌಡರ ವಿರುದ್ಧವೂ ಇದೆ, ಲೋಕಾಯುಕ್ತ ತನಿಖೆಗಳು ಅಲ್ಲೂ ನಡೀತಾ ಇದೆ. ಸೊ ಹಾಗಾಗಿ ನೀವು ಭ್ರಷ್ಟಾಚಾರ ವಿಚಾರವನ್ನು ಈ ಬಾರಿ ಪೊಲಿಟಿಕಲ್ ಎಜೆಂಡಾ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ನಿಮಗೂ ಕೂಡ ತಿರುಗುಬಾಣ ಆಗಬಹುದು ಅಂತೇಳಿ. ಇವತ್ತು ಯಡಿಯೂರಪ್ಪನವರ ವಿರುದ್ಧ ಅವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮತ್ತು BJP ಪಕ್ಷದ ಹಲವಾರು ನಾಯಕರ ಅಕ್ರಮಗಳನ್ನು ಹೊರಗೆ ತಂದಾಗ ಇವತ್ತು ಏನು ಆ ವಿಷಯಗಳು ಪ್ರಸ್ತಾಪ ಮಾಡಿದ್ದು ದಾಖಲೆಗಳ ಆಧಾರದ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ತಪ್ಪುಗಳನ್ನು ಏನು ಮಾಡಿದರೂ ಅದರ ಎಲ್ಲ ದಾಖಲೆಗಳನ್ನು ಇಟ್ಟಿದ್ದೇವೆ, ಸಾಕ್ಷಿಗಳನ್ನು ಇಟ್ಟಿದ್ದೇವೆ. ನಮ್ಮ ಕುಟುಂಬದ ಮೇಲೆ ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ. ನಾನು ಇವತ್ತು ಲೋಕಾಯುಕ್ತ ಕೋರ್ಟ್ ಮುಂದೆ ಹೋಗಿದ್ದೇನೆ. ಯಾವ ವಿಷಯಗಳ ಮೇಲೆ ಹೋಗಿದ್ದಾರೆ? ನಾನು ವೈಯಕ್ತಿಕವಾಗಿ ಏನಾದರೂ ಕಾನೂನುಬಾಹಿರವಾಗಿ ನನಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಇಲ್ಲ ನನ್ನ ಕುಟುಂಬದಲ್ಲಿ ಯಾರಿಗಾದರೂ ಅನುಕೂಲ ಮಾಡ್ತಕ್ಕಂಥ ನಿರ್ಣಯ ಮಾಡಿದ್ದೇನೆ. ಇವತ್ತು ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ, ಇವತ್ತು ಆ ಹೌಸಿಂಗ್ ಸೊಸೈಟಿ 25 ವರ್ಷಗಳಿಂದ ಆ ಜನಸಾಮಾನ್ಯರು ಆ ಸೊಸೈಟಿಗೆ ಹಣ ಕಟ್ಟಿ ಇವತ್ತು ನೆಮ್ಮದಿಯ ಜೀವನ ಏನು ಅವ್ರು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕೋರ್ಟ್ನ ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆ ಒಳಗೆ ನಾನು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಅದನ್ನು ಬೇರೆ ರೀತಿ ನನ್ನ ಮೇಲೆ ಅಲ್ಲಿ ಏನಾದರೂ ತರಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟರು. ಅದರಲ್ಲಿ ಯಶಸ್ಸು ಕಾಣಲಿಲ್ಲ ಅವರು. ಇವತ್ತು ನನ್ನ ಮೇಲಿರ್ತಕ್ಕಂಥ ಅಪಾದನೆಗಳಿಗೂ ಯಡಿಯೂರಪ್ಪನವ್ರ ಮೇಲೆ ಇರ್ತಕ್ಕಂಥ ಅಪಾದನೆಗಳಿಗೂ ಭಾಳ ವ್ಯತ್ಯಾಸ ಇದೆ. ಇವತ್ತು ಸನ್ಮಾನ್ಯ ಬಾಲಕೃಷ್ಣೇಗೌಡರ ವಿಷಯದಲ್ಲೇ ಹೇಳೋದಾದರೆ ಅವರು ನಿವೃತ್ತಿ ಹೊಂದಿ 6 ವರ್ಷ ಆಗಿದೆ. 6 ವರ್ಷದ ನಂತರ ಈಗ ನಾವು ಯಾವಾಗ ಯಡಿಯೂರಪ್ಪನವರ ಸರ್ಕಾರದ ದುರಾಡಳಿತದ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ, ಈಗ ಈ ರೀತಿ ನಮ್ಮ ಮೇಲೆ ಏನಾದರೂ ತರಬೇಕು ಅಂತೇನು ಹೊರಟಿದ್ದಾರೆ ಅದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಕುಮಾರಸ್ವಾಮಿ ಅವರೊಂದಿಗೆ ಮಾಸ್ಟರ್ ಮೈಂಡ್ ನಾಯಕರು ಕಾರ್ಯಕ್ರಮ. ಮುಂದುವರಿಸೋಣ ಒಂದು ಬ್ರೇಕ್ ನಂತರ.